ನಾರ್ಮಲಿ ಈ ಕಾಲದಲ್ಲಿ ಎಲ್ಲರೂ ಪಿಜ್ಜಾ ತಿಂದಿರ್ತೀರಾ? ನಾನಂತೂ ಯಾವತ್ತೂ ತಿಂದಿಲ್ಲ, ಇನ್ಮೇಲೆ ತಿನ್ಬೇಕು, ಟ್ರೈ ಮಾಡ್ತೀನಿ. ಆದ್ರೆ ನಿಮ್ ಒಂದು ವಿಷಯ ಹೇಳ್ತೀನಿ, ಬಟ್ ಯಾರು ನಗ್ಬಾರ್ದು, ನಗ್ಬೇಡಿ. ಸೊ ಲ್ಯಾಸ್ಲೋ ಹನಿಯಸ್ ಎಂಬ ಈ 22 ಮೇ 2010 ಎರಡು ಪಿಜ್ಜಾ ತಗೊಳ್ತಾನೆ. ಅವನು ಪಿಜ್ಜಾ ತಗೊಳ್ಳೋ ನಾವು ನಗೋವು ಏನ್ ಸಂಬಂಧ ಅಂದ್ಕೊಂಡ್ರ, ಬಟ್ ಫ್ರೆಂಡ್ಸ್ ಅಲ್ಲೇ ಇರೋದು ಮ್ಯಾಟ್ರು. ಆ ಎರಡು ಪಿಜ್ಜಾ ಇವನು ಕೊಟ್ಟಿದ್ದು 10,000. ಯಾವನ್ಗುರು ಇವನು, ಇವನ್ಗೇನ್ ತಲೆ ಇಟ್ಟಿದ್ಯಾ ಅಂತ ಜಾಸ್ತಿ ಯೋಚನೆ ಮಾಡ್ಬೇಡಿ. ಇಷ್ಟವು ಅದು ನಾರ್ಮಲ್ ಕರೆನ್ಸಿ ಅಲ್ಲ, ಅದು ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಬಿಟ್ ಕಾಯಿನ್. ಈ ಬಿಟ್ ಕಾಯಿನ್ ತುಂಬಾ ಜೆನ್ಯೂನ್, ಪವರ್ಫುಲ್, ಸೇಫ್ ಕರೆನ್ಸಿ. ಆದ್ರೂ ಅಷ್ಟು ದುಡ್ಡಿಗೆ ಬರೀ ಎರಡು ಪಿಜ್ಜಾ ಅಂದ್ರೆ ಯಾರು ನಂಬಲ್ಲ ಬಿಡಿ. ಆದ್ರೂ ಈತ ಆ ದುಡ್ಡನ್ನ ವೇಸ್ಟ್ ಮಾಡಿಲ್ಲ, ಅದನ್ನ ಟ್ರೇಡಿಂಗ್ ಮಾಡವನೆ ಅಷ್ಟೇ. ಆ 10,000 ಈಗ 3,700 ಇರ್ಬೋದು, ಮೋಸ್ಟ್ಲಿ ಇನ್ನು ಜಾಸ್ತಿನೂ ಇರ್ಬೋದು, ಗೊತ್ತಿಲ್ಲ. ಬಟ್ ಈತ ಅದೃಷ್ಟವಂತ ಅಲ್ವಾ? ನಮ್ಗೆಲ್ಲ ಚರ್ಮ ತುಂಬಾ ಸ್ಮೂತ್ ಆಗಿ ನೈಸ್ ಆಗಿ ಇರುತ್ತೆ. ಕೆಲವ್ರಿಗೆ ಸ್ಕಿನ್ ಕಲರ್ ಬೇರೆ ಇರ್ಬೋದು. ಸೊ ಕಲರ್ ಯಾವ್ದೇ ಇದ್ರೂ ಚರ್ಮ ಕ್ಲಿಯರ್ ಆಗಿರುತ್ತೆ. ಬಟ್ ನಾವು ನೋಡೋ ಚರ್ಮ ಕರೆಕ್ಟ್ ಅಲ್ಲ. ಪ್ರತಿಯೊಬ್ಬರ ಸ್ಕಿನ್ ಮೇಲೆ ಈ ತರ ಮಾರ್ಕ್ ಇರುತ್ತೆ, ಅಂದ್ರೆ ಮಚ್ಚೆಗಳಿರುತ್ತೆ. ಆದ್ರೆ ಈ ಮಾರ್ಕ್ ಬರೀ ಕಣ್ಣಲ್ಲಿ ನೋಡೋ ಆಗಲ್ಲ. ಅಲ್ಲ, ನಾವು ದಿನ 3-4 ಸಲ ತೊಳಿತೀವಿ, ದಿನ ಸ್ನಾನ ಮಾಡ್ತೀವಿ, ಆದ್ರೂ ಈ ಮಾರ್ಕ್ ಎಲ್ಲಿಂದ ಬಂತು ಅಂತ ಜಾಸ್ತಿ ತಲೆ ಹುಳ ಬಿಟ್ಕೋಬೇಡಿ. ಇದು ಬರೀ ಕಣ್ಣಿಗೆ ಕಾಣಿಸಲ್ಲ, ಇದನ್ನ ನೀವು ನೋಡ್ಬೇಕಂದ್ರೆ ಅಲ್ಟ್ರಾ ವೈಲೆಟ್ ಕ್ಯಾಮ್ರಾ ಬೇಕು. ಓಕೆ, ಇರ್ಲಿ ಬಿಡಿ, ಎಲ್ಲರ ಹತ್ರ ಈ ಕ್ಯಾಮ್ರಾ ಇರಲ್ಲ ಅಂತ ಗೊತ್ತು. ಸೊ ನಿಮ್ಗೋಸ್ಕರ ಒಂದು ವಿಡಿಯೋ ಕ್ಲಿಪ್ ತೋರಿಸ್ತೀನಿ ನೋಡಿ. ಈ ವಿಡಿಯೋದಲ್ಲಿ ಒಂದು ನಾರ್ಮಲ್ ಕ್ಯಾಮ್ರಾ ಮತ್ತು ಒಂದು ಅಲ್ಟ್ರಾ ವೈಲೆಟ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿರೋ ಒಂದು ವಿಡಿಯೋ ಕ್ಲಿಪ್ ಇದೆ. ನಾರ್ಮಲ್ ಕ್ಯಾಮ್ರಾದಲ್ಲಿ ಕಾಣಿಸ್ತೇ ಇರೋ ಆ ಮಾರ್ಕ್ UV ಕ್ಯಾಮ್ರಾದಲ್ಲಿ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಿದೆ ಅಲ್ವಾ? ನಾವೆಷ್ಟೇ ಚೆನ್ನಾಗಿದ್ರು, ಬ್ಯೂಟಿಫುಲ್ ಆಗಿದ್ರು, ನಮ್ಮ ಒಳಗಡೆ ಆ ಮಾರ್ಕ್ ಇರೋದು ಪಕ್ಕ. ಇದರ ಸೈಂಟಿಫಿಕ್ ನೇಮ್ ಬ್ಲಾಸ್ಕೋಸ್ಲೈಡ್. ನೀವಿಲ್ಲಿ ನೋಡ್ತಿರೋ ಇದರ ಹೆಸರು ಮೊರ್ರೇ ಈಲ್ ಫಿಶ್. ಇದು ನೋಡೋಕೆ ಮಾತ್ರ ಇಷ್ಟು ಚೆನ್ನಾಗಿದೆ ಅಷ್ಟೇ, ಬಟ್ ಇದು ತುಂಬಾ ಖತರ್ನಾಕ್ ಮೀನು. ಇದರಲ್ಲಿ ಒಟ್ಟು 200 ಸ್ಪೀಶೀಸ್ ಇವೆ. ಆ 200 ಕೆಲವು ಸಾಲ್ಟ್ ವಾಟರ್, ಕೆಲವು ಫ್ರೆಶ್ ವಾಟರ್ ಅಲ್ಲಿ ಜೀವಿಸ್ತವೆ. ಇದರ ಹೈಟ್ 10 ಸೆಂಟಿಮೀಟರ್ ಇಂದ 2 ಮೀಟರ್ ವರೆಗೂ ಬೆಳೆಯುತ್ತೆ. ಈ ಇಷ್ಟು ಸ್ಪೀಶೀಸ್ ಅಲ್ಲಿ ಈ ಸ್ಪೀಶೀಸ್ ಮಾತ್ರ ತುಂಬಾ ಡೇಂಜರ್. ಯಾಕಂದ್ರೆ ನಾರ್ಮಲಿ ಎಲ್ಲಾ ಫಿಶ್ ಗೆ ಒಂದು ದವಡೆ ಮಾತ್ರ ಇರುತ್ತೆ, ಅಂದ್ರೆ ಜಾ ಇರುತ್ತೆ. ಆದ್ರೆ ಈ ಫಿಶ್ ಗೆ 2 ದವಡೆ ಇರುತ್ತೆ. ಒಂದ್ ವೇಳೆ ಇದು ಯಾವ್ದಾದ್ರು ಮೀನು ಅಥವಾ ಬೇರೆ ಜೀವಿ ಮೇಲೆ ಅಟ್ಯಾಕ್ ಮಾಡಿದ್ರೆ ಅಥವಾ ಬೇಟೆನ ಬಾಯಲ್ಲಿ ಹಚ್ಕೊಂಡ್ರೆ ಆಗ ಒಳಗಡೆ ಇರೋ ಇನ್ನೊಂದು ದವಡೆ ಬಂದು ಆ ಜೀವಿನ ಅಚ ಪಚ ಮಾಡಿ ಒಳಗಡೆ ಎಳ್ಕೊಳ್ಳುತ್ತೆ. ಇದು ಪಕ್ಕ ಯಾವ್ದೋ ಅನಿಮೇಷನ್ ಸ್ಟೋರಿ ತರ ಆಯ್ತಲ್ಲ. ಓಕೆ, ಇರ್ಲಿ ಬಿಡಿ, ನಿಮ್ಗೆಲ್ಲ ಒಂದು ಪ್ರಶ್ನೆ ಹೇಳ್ತೀನಿ. ಸೊ ರ್ಯಾಂಡಮ್ ಆಗಿ ಆನ್ಸರ್ ಮಾಡಿ, ಉತ್ತರ ತಪ್ಪಾದ್ರೂ ಪರವಾಗಿಲ್ಲ, ಜಸ್ಟ್ ಅಟೆಂಡ್ ಮಾಡಿ ಅಷ್ಟೇ. ಒಂದ್ ವೇಳೆ ಈ ಭೂಮಿ ಮೇಲೆ ಇರೋ ಎಲ್ಲಾ ಮಂಜು ರಾತ್ರೋರಾತ್ರಿ ಮೆಲ್ಟ್ ಆದ್ರೆ ಏನಾಗುತ್ತೆ? ನೀವ್ ಇದ್ರ ಬಗ್ಗೆ ಯಾವತ್ತು ಯೋಚನೆ ಮಾಡಿರಲ್ಲ? ಓಕೆ, ಅದು ಮುಂಚೆ ಬೇಗ ಈ ವಿಡಿಯೋ ಒಂದು ಲೈಕ್ ಕೊಟ್ಬಿಡಿ, ಮತ್ತೆ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ. ಬಟ್ ನೀವೇನಾದ್ರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡಿದ್ರೆ ಫ್ರೀಯಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಈ ಭೂಮಿ ಮೇಲೆ ಒಟ್ಟು 5 ಮಿಲಿಯನ್ UBIC ನಷ್ಟು ಐಸ್ ಇದೆ. ಇಷ್ಟು ಐಸ್ ನಾವು ಇಮ್ಯಾಜಿನ್ ಮಾಡೋಕೆ ಸಾಧ್ಯನೇ ಇಲ್ಲ. ಇಷ್ಟು ಐಸ್ ರಾತ್ರೋರಾತ್ರಿ ಮೆಲ್ಟ್ ಆದ್ರೆ ಗ್ಲೋಬಲ್ ಸೀ ಲೆವೆಲ್ 230-250 ಅಡಿ ಜಾಸ್ತಿಯಾಗುತ್ತೆ, ಅಂದ್ರೆ ಸಮುದ್ರ ಮಟ್ಟ ಜಾಸ್ತಿಯಾಗುತ್ತೆ. ಬರೀ ಇಷ್ಟೇ ಅಲ್ಲ, 7 ಕಾಂಟಿನೆಂಟ್ ಆಲ್ಮೋಸ್ಟ್ ಎಲ್ಲಾ ನೀರಲ್ಲಿ ಪೂರ್ತಿ ಮುಳುಗುತ್ತೆ. ಆಫ್ರಿಕನ್ ಕಾಂಟಿನೆಂಟ್ ಅಲ್ಲಿರೋ ಕಂಟ್ರೀಸ್ ಏನು ಆಗಲ್ಲ, ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಬಟ್ ಆಸ್ಟ್ರೇಲಿಯಾ ಕಂಪ್ಲೀಟ್ಲಿ ಡಮಾರ್. ಈ ಭೂಮಿ ಮೇಲೆ ಇರೋ ಎಲ್ರೂ ಸಾಯಲ್ಲ. ನೀವು ಈಜಲ್ಲಿ ಎಷ್ಟೇ ಎಕ್ಸ್ಪರ್ಟ್ ಇದ್ರು ಈಜ್ಕೊಂಡು ಸೇಫ್ ಆಗೋಕೆ ಸಾಧ್ಯನೇ ಇಲ್ಲ. ಸೊ ಈ ಸಿಚುವೇಶನ್ ಅಲ್ಲಿ ಎಲ್ಲರೂ ಬದುಕಬಹುದು ಅಥವಾ ಸಾಯ್ಬೋದು. ಯಾರು ಎಲ್ಲಿ ಯಾವ ತರ ಬದುಕ್ತಾರೆ ಸಾಯ್ತಾರೆ ಗೊತ್ತಿಲ್ಲ. ಒಂದ್ ವೇಳೆ ಯಾರಾದ್ರೂ ಬದುಕಿದ್ರೆ ಅವ್ರ ಸಿಚುವೇಶನ್ ತುಂಬಾ ಕ್ರಿಟಿಕಲ್. ಯಾಕಂದ್ರೆ ಮಂಜು ನೀರಲ್ಲಿ ಮೆಲ್ಟ್ ಆದ್ರೆ CO2 ರಿಲೀಸ್ ಆಗುತ್ತೆ. CO2 ಜಾಸ್ತಿ ಆದ್ರೆ ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ, ಊಟ ಸಿಗಲ್ಲ, ನೀರು ಇರಲ್ಲ, ಬಿರುಗಾಳಿ, ಭಯಂಕರವಾದ ಮಳೆ, ಈ ಎಲ್ಲಾ ಪ್ರಾಬ್ಲಮ್ ಫೇಸ್ ಮಾಡ್ಬೇಕು. ಬಟ್ ಇಲ್ಲಿ ಒಂದ್ ವಿಷಯ ಮಾತ್ರ ಪಕ್ಕ, ರಾತ್ರೋರಾತ್ರಿ ಐಸ್ ಮೆಲ್ಟ್ ಆಗೋದು ಇಂಪಾಸಿಬಲ್. ಆದ್ರೆ ಫ್ರೆಂಡ್ಸ್, ಮಂಜು ಆಲ್ರೆಡಿ ಮೆಲ್ಟ್ ಆಗ್ತಿದೆ ಡ್ಯೂ ಟು ಪೊಲ್ಯೂಷನ್. ಇದೇ ತರ ಆದ್ರೆ ಇನ್ನು ಜಸ್ಟ್ 5,000 ವರ್ಷಕ್ಕೆ ಈ ಭೂಮಿ ಮೇಲೆ ಸ್ವಲ್ಪವೂ ಐಸ್ ಇರೋದಿಲ್ಲ, ಅಂದ್ರೆ ಇದು ಕಂಪ್ಲೀಟ್ಲಿ ಐಸ್ ಫ್ರೀ ಪ್ಲಾನೆಟ್ ಆಗುತ್ತೆ. ಓಕೆ, ಇರ್ಲಿ ಬಿಡಿ, ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಬೇಡಿ, ಯಾಕಂದ್ರೆ ಅಲ್ಲಿವರೆಗೂ ನಾವ್ ಯಾರು ಇರಲ್ಲ. ನೀವು ಇದುವರೆಗೂ ಯಾವತ್ತೂ ಎಲ್ಲೂ ಹೇಳದೆ ಇರೋ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದು. ಸೊ ನಿಮ್ಮಲ್ಲಿ ತುಂಬಾ ಬ್ಯಾಕ್ಟೀರಿಯಾ ಬಿದ್ದಿದೆ, ನಿಮ್ಮಲ್ಲೂ ತುಂಬಾ ವೀಕ್ ಆಗಿದೆ ಅಂತ ಅಂದ್ಕೊಳ್ಳಿ. ಸೊ ನಿಮ್ಮಲ್ಲೂ ತುಂಬಾ ಗಲೀಜ ಇದೆ. ಈ ತರ ಇದ್ರೆ ನೀವು ಆಸ್ಟ್ರೋನಾಟ್ ಆಗಕ್ಕೆ ಆಗಲ್ಲ. ಏನು ಆಸ್ಟ್ರೋನಾಟ ಏನ್ ಗುರು ನೀನು? ಅವಾಗಿಂದ ಕಾಮಿಡಿ ಮೇಲೆ ಕಾಮಿಡಿ ಮಾಡ್ತಾನೆ ಇದೆಯಾ? ಬಟ್ ನಾವು ಮಾತ್ರ ಬರ್ತಿಲ್ಲಪ್ಪ. ಬಟ್ ಆಸ್ಟ್ರೋನಾಟ್ ಅಲ್ಲಿಗೂ ಏನ್ ಸಂಬಂಧ ಅಂತ ಹೇಳ್ತೀನಿ ಬನ್ನಿ. ಸೊ ಯಾವ್ದಾದ್ರು ರಾಕೆಟ್ ಅಂದ್ರೆ ಅದೇ ಸ್ಪೇಸ್ ಕ್ರಾಫ್ಟ್ ಇಲ್ಲಿಂದ ಲಾಂಚ್ ಆಗ್ಬೇಕಾದ್ರೆ ರಾಕೆಟ್ ಒಳಗಡೆ ಪ್ರೆಷರ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಆ ಪ್ರೆಷರ್ ಗೆ ನೀವು ಬ್ಯಾಲೆನ್ಸ್ ಆಗ್ತೀರಾ? ಯಾಕಂದ್ರೆ ನಿಮ್ಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ. ಆದ್ರೆ ನಿಮ್ಮಲ್ಲೂ ಕ್ಲೀನ ಇಲ್ಲ ಅಂದ್ರೆ ಆ ಪ್ರೆಷರ್ ಗೆ ಅಚ ಪಚ ಆಗ್ಬಿಡುತ್ತೆ. ಸೊ ಫೈನಲಿ ನೀವು ಆಸ್ಟ್ರೋನಾಟ್ ಆಗ್ಬೇಕಂದ್ರೆ ನಿಮ್ಮ ಹಲ್ಲು ಗಟ್ಟಿಯ ಇರಬೇಕು ಮತ್ತೆ ಕ್ಲೀನ ಇರಬೇಕು. ಇದು ನಂಬೋದು ಸ್ವಲ್ಪ ಅಷ್ಟ, ಬಟ್ ನಂಬಲೇಬೇಕು.
ಎಪ್ಲರ್ 16b ಇದೊಂದು ಎಕ್ಸ್ಟ್ರಾ ಸೋಲಾರ್ ಪ್ಲಾನೆಟ್. ಈ ಪ್ಲಾನೆಟ್ ನ ಮಾಸ್ ಆಲ್ಮೋಸ್ಟ್ ಸ್ಯಾಟರ್ನ್ ಗೆ ಈಕ್ವಲ್. ಓ ಹಂಗಾದ್ರೆ ಪರವಾಗಿಲ್ಲ, ಈ ಪ್ಲಾನೆಟ್ ದೊಡ್ಡದಾಗೆ ಇದೆ. ಹೌದು, ಈ ಪ್ಲಾನೆಟ್ ತುಂಬಾ ದೊಡ್ಡದು, ಅದ ಆಮೇಲೆ ಹೇಳ್ತೀನಿ ಬನ್ನಿ. ಈ ಪ್ಲಾನೆಟ್ ಅಲ್ಲಿ ಅರ್ಧ ಗ್ಯಾಸ್, ಸ್ವಲ್ಪ ರಾಕ್, ಸ್ವಲ್ಪ ಐಸ್ ಇದೆ. ಸೊ ಇದು ಲೈಫ್ ಸಪೋರ್ಟಿಂಗ್ ಪ್ಲಾನೆಟ್ ಅಲ್ಲ. ಈ ಪ್ಲಾನೆಟ್ ಎಪ್ಲರ್ 16 ಎಂಬ ಬೈನರಿ ಸ್ಟಾರ್ ಸುತ್ತ ಆರ್ಬಿಟ್ ಆಗ್ತಿದೆ. ಈ ಪ್ಲಾನೆಟ್ ನ ಆರ್ಬಿಟಲ್ ಪೀರಿಯಡ್ ಕೇವಲ 229 ದಿನ ಮಾತ್ರ. ಆದ್ರೆ ಇದು ನಮ್ ಭೂಮಿ ಇಂತ ಸಿಕ್ಕಾಪಟ್ಟೆ ದೊಡ್ಡದು. ಯಾಕೆ ಗೊತ್ತಾ? ನಮ್ ಭೂಮಿ ಡಯಾಮೀಟರ್ ಕೇವಲ 12,742 ಕಿಲೋಮೀಟರ್, ಬಟ್ ಈ ಎಪ್ಲರ್ 16b ಪ್ಲಾನೆಟ್ ನ ಡಯಾಮೀಟರ್ 107,780 ಕಿಲೋಮೀಟರ್. ಯಾರಿ ಶಾಪ್ ಆಯ್ತಾ? ಓಕೆ ಇರ್ಲಿ ಬಿಡಿ, ಈ ಪ್ಲಾನೆಟ್ ಇಲ್ಲಿಂದ 200 light years ದೂರದಲ್ಲಿದೆ. ಏನು 200 light years ದೂರನಾ? 200 light years ದೂರ ಅಂದ್ರೆ ಎಷ್ಟು ಕಿಲೋಮೀಟರ್ ಆಗ್ಬೋದು? ಇರ್ಲಿ ಬಿಡಿ, ಅದ್ ಲೆಕ್ಕ ಮಾಡಕ್ ಆಗಲ್ಲ. ಅಲ್ಲ ಗುರು, ಎಷ್ಟೋ ಕೋಟಿ ಕಿಲೋಮೀಟರ್ ದೂರದಲ್ಲಿರೋ ಈ ಪ್ಲಾನೆಟ್ ನ ಕಂಡುಹಿಡಿಯೋ ಸೈಂಟಿಸ್ಟ್ ಗೆ ಈ ಚಿಕ್ಕು ಕೊರೋನಾ ವೈರಸ್ ಈ ಮೆಡಿಸಿನ್ ಕಂಡುಹಿಡಿಯೋ ಆಗ್ತಿಲ್ವಾ? ಹಂಗಾದ್ರೆ ಸೈಂಟಿಸ್ಟ್ ಎಲ್ಲ ವೇಸ್ಟ್ ಬಿಡಿ ಅಂತ ಜಾಸ್ತಿ ಅನ್ಕೋಬೇಡಿ. ಸೊ ವೈರಸ್ ಚಿಕ್ಕದಿರ್ಬೋದು, ಆದ್ರೆ ಅದರ ಎಫೆಕ್ಟ್ ತುಂಬಾ ಜಾಸ್ತಿ ಇದೆ ಬಿಡಿ. ನಿಮ್ಮನ್ನ ಫ್ರಂಟ್ ಇಂದ ಯಾರಾದ್ರೂ ಅಟ್ಯಾಕ್ ಮಾಡಿದ್ರೆ ನೀವು ತಪ್ಪಿಸ್ಕೊಳ್ಬಹುದು, ಆದ್ರೆ ಬೆನ್ನು ಚೂರಿ ಆಗಿದ್ರೆ ಸೊ ಆಗಲ್ಲ ಅಲ್ವಾ? ಈ ವೈರಸ್ ಕೂಡ ಅದೇ ತರ. ಈ ವೈರಸ್ ಬಗ್ಗೆ ಅಥವಾ ಅದ್ರ ಮೆಡಿಸಿನ್ ಬಗ್ಗೆ ಸಪರೇಟ್ ವಿಡಿಯೋ ಬೇಕಾದ್ರೆ ಏನ್ ಮಾಡ್ಬೇಕು? ಏನಿಲ್ಲ, ಜಸ್ಟ್ ಕಮೆಂಟ್ ಮಾಡಿ ಅಷ್ಟೇ. ಈ ಫೋಟೋದಲ್ಲಿರೋದೇನು ಗೊತ್ತಾ? ಏನ್ ಗುರು ನೀನು, ನಿನ್ಗೇನ್ ತಲೆ ಇಟ್ಟಿದ್ಯಾ? ಯಾವ್ದೋ ದೊಡ್ಡ ಬಾಣಲಿ ತೋರಿಸಿ ಇದೇನಂತ ಹೇಳ್ತಿದ್ಯಾ ಅಂತ ಅನ್ಕೊಂಡ್ರ? ಸೊ ಇದ್ರ ನೇಮ್ ಇಲ್ಲಿದೆ ನೋಡಿ, ನೀವೇ ಓದ್ಕೊಳ್ಳಿ. ಏನ್ ಬೇಜಾರು ಮಾಡ್ಕೊಬೇಡಿ, ಇದೊಂದ್ಸಲಿ ಓದ್ಕೊಂಬಿಡಿ. ಸೊ ಈ ನೇಮ್ ಓದಕ್ಕೆ ಸ್ವಲ್ಪ ಕಷ್ಟ ಆಯ್ತಲ್ವಾ? ಅದಕ್ಕೆ ಇದು ಒಂದು ಸಿಂಪಲ್ ನೇಮ್ ಇದೆ, ಅದು ಫಾಸ್ಟ್. ಬಟ್ ಇಲ್ಲಿ ವಿಷಯ ಏನ್ ಗೊತ್ತಾ? ಇದು ಸೌತ್ ವೆಸ್ಟ್ ಚೈನಾದ ಪಿಂಗ್ಟನ್ ಕೌಂಟಿ ಪ್ರದೇಶದಲ್ಲಿದೆ. ಇದು ಈ ಪ್ರಪಂಚದ ಅತಿ ದೊಡ್ಡ ಫಿಲ್ಲೆಡ್ ಅಪರ್ಚರ್ ರೇಡಿಯೋ ಟೆಲಿಸ್ಕೋಪ್ ಮತ್ತು ಈ ಪ್ರಪಂಚದ ಸೆಕೆಂಡ್ ಲಾರ್ಜೆಸ್ಟ್ ಸಿಂಗಲ್ ಡಿಶ್ ಅಪರ್ಚರ್ ಟೆಲಿಸ್ಕೋಪ್. ನೀವೆಲ್ಲ ನೋಡೋ ತರ ಸಿಂಪಲ್ ಟೆಲಿಸ್ಕೋಪ್ ಅಲ್ಲರಿ ಇದು. ಯಾ ಹೇಳಿ, ಇದ್ರ ಡಯಾಮೀಟರ್ 500 meters. ಬರೀ ಇಷ್ಟೇ ಅಲ್ಲಪ್ಪ, ಇನ್ನು ಬೇಜಾನಿದೆ. ಈ ಟೆಲಿಸ್ಕೋಪ್ ಎಷ್ಟು ಪವರ್ಫುಲ್ ಅಂದ್ರೆ, ಎಷ್ಟು ಕೋಟಿ ಲೈಟ್ ಇಯರ್ ದೂರದಿಂದ ಬರೋ ಸೌಂಡ್ ವೇವ್ಸ್ ನ, ಎಷ್ಟು ಲಕ್ಷಾಂತರ ಕಿಲೋಮೀಟರ್ ದೂರದಲ್ಲಿರೋ ನ್ಯೂಟ್ರಾನ್ ಸ್ಟಾರ್ ಗಳ ಸಿಗ್ನಲ್ಸ್ ನ ಕ್ಯಾಪ್ಚರ್ ಮಾಡುತ್ತೆ. ಅದೇ ರೀ ಚೈನಾದವ್ರನ್ನ ಇಲಾಡಿ ಅನ್ನೋದು. ಸೊ ಎಷ್ಟು ದೊಡ್ಡ ಟೆಲಿಸ್ಕೋಪ್ ಮಾಡವ್ರೆ ನೋಡಿ. ನಾರ್ಮಲಿ ನಾವೆಲ್ಲ ಸೈಕಲ್ ತುಳಿತೀವಿ, ಬಟ್ ಇವಾಗೆಲ್ಲ ಯಾರು ಜಾಸ್ತಿ ಸೈಕಲ್ ತುಳಿಯಲ್ಲ ಬಿಡಿ. ಕೆಲವರು ಸೈಕಲ್ ವೀಲಿಂಗ್ ಮಾಡ್ತಾರೆ, ನಾನು ಮೊದಲು ಸಿಂಪಲ್ ಆಗಿ ಮಾಡ್ತಿದ್ದೆ. ಬಟ್ ಅದೆಲ್ಲ ಯಾರು ಮಾಡಬೇಡಿ, ತುಂಬಾ ಡೇಂಜರ್ ಅದು. ಬಟ್ ಅಮೆರಿಕಾದ ರಿಚರ್ಡ್ ಫ್ಲನನ್ ಎಂಬ ಈತ ಈ ಪ್ರಪಂಚದ ಲಾಂಗೆಸ್ಟ್ ಕಂಟಿನ್ಯೂಸ್ ಬೈಸೈಕಲ್ ವೀಲರ್. 59 years ಈ ತಾತ ತನ್ನ 56th ಕಿಲೋಮೀಟರ್ ಕಂಟಿನ್ಯೂಸ್ ನಾನ್ ಸ್ಟಾಪ್ ವೀಲಿಂಗ್ ಮಾಡಿದ್ದಾರೆ. ಅಲ್ಲ, ಈ ವಯಸ್ಸಲ್ಲೇ ಇಷ್ಟೆಲ್ಲ ಮಾಡೋರಲ್ಲ ಇವರು, ಇನ್ನು ನಮ್ಮಂತ ವಯಸ್ಸಲ್ಲಿ ಎಷ್ಟು ಕಾಂಪೌಂಡ್ ಆರಿರ್ಬೋದು. ಇಲ್ಲಾಡಿ ತಾತ ನೋಡಿ, ಈ ವಯಸ್ಸಲ್ಲಿ ಇವರು 81 kilometers ವೀಲಿಂಗ್ ಮಾಡವ್ರೆ ಅಂದ್ರೆ ಹ್ಯಾಟ್ಸ್ ಆಫ್ ಟು ಹಿಮ್. ಹಾರರ್ ಮೂವಿ ಅಂದ್ರೆ ಎಲ್ಲೋ ಒಂದ್ ಕಡೆ ಭಯ. ಯಾಕಂದ್ರೆ ಕೆಲವು ಸಿಚುವೇಶನ್ ಅಲ್ಲಿ ಕೆಲವರು ಸಿನಿಮಾದಲ್ಲಿ ಆಕ್ಟ್ ಮಾಡಿರೋ ಆರ್ಟಿಸ್ಟ್ ಎಲ್ಲರೂ ಅಕಸ್ಮಾತ್ ಆಗಿ ಸಾಯ್ತಾರೆ. ಸೊ ಇಂತ ಮೂವಿ ಲಿಸ್ಟ್ ಅಲ್ಲಿ ಮೊದಲು ಬರೋದೇ ಈ ಪೋಲ್ಟರ್ಗೀಸ್ಟ್. ಸೊ ಇದುವರೆಗೂ ರಿಲೀಸ್ ಆದ ಎಲ್ಲಾ ಸಿನಿಮಾ ಇಂತ ಒಂದ್ ಐ ಜಾಸ್ತಿ ಇದು. ಏನ್ ಗುರು ನೀನು, ಇಂಟ್ರೊಡಕ್ಷನ್ ಅಲ್ಲಿ ಫುಲ್ ಗಾಬರಿ ಹೊಡ್ತಿದ್ಯಾ ಅನ್ಕೊಂಡ್ರ? ಈ ಸಿನಿಮಾದಲ್ಲಿ ಮೊದಲು ಸತ್ತಿದ್ದು ಡಾಮಿನಿಕ್. ಈ ಸಿನಿಮಾದ ಫಸ್ಟ್ ಪಾರ್ಟ್ ರಿಲೀಸ್ ಆದ 11 days ಈ ಲವರ್ ಏನ ಸಾಯಿಸ್ತಾನೆ. ಸೆಕೆಂಡ್ ಜೂಲಿಯನ್ ಬೇರ್, ಈತ ಸ್ಟೊಮಕ್ ಕ್ಯಾನ್ಸರ್ ನಿಂದ ಸಾಯ್ತಾನೆ. ಆಮೇಲೆ ಅದೇ ಮೂವಿಯ ವಿಲಿಯಮ್ಸನ್ ಇಡ್ನಿ ಫೈಲ್ ಇಂದ ಸಾಯ್ತಾನೆ. ಬರೀ ಇಷ್ಟೇ ಅಲ್ಲ, ಆ ಮೂವಿಯ ಮೈನ್ ಕ್ಯಾರೆಕ್ಟರ್ ಮತ್ತು ಚೈಲ್ಡ್ ಆರ್ಟಿಸ್ಟ್ ರಾಬಿ ಕೂಡ ಸಾಯ್ತಾನೆ. ಅಂದ್ರೆ ಆ ಮೂವಿಯ ಶೂಟಿಂಗ್ ಅಲ್ಲಿ ಒಂದು ಮೆಕಾನಿಕಲ್ ಲೌನ್ ರಾಬಿನ ಈ ತರ ಇಡ್ಕೋಬೇಕು. ಲೌನ್ ಗೆ ಪ್ರೋಗ್ರಾಮಿಂಗ್ ಕರೆಕ್ಟ್ ಆಗಿ ಮಾಡಿದ್ರು ಕೂಡ ಅದು ಓವರ್ ಆಗಿ ರಾಬಿನ ಹ್ಯಾಂಗ್ ಮಾಡುತ್ತೆ. ಬಟ್ ಶೂಟಿಂಗ್ ಅಲ್ಲಿ ಇರೋರೆಲ್ಲ ರಾಬಿ ಚೆನ್ನಾಗಿ ಆಕ್ಟ್ ಮಾಡ್ತಿರ್ಬೋದು ಅಂತ ಸೈಲೆಂಟ್ ಆಗಿದ್ರು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಡೌಟ್ ಬರುತ್ತೆ, ಬಟ್ ನೋ ಯೂಸ್. ಇನ್ನು ಈ ಸಿನಿಮಾದ 3 parts ಅಲ್ಲಿ ಆಕ್ಟ್ ಮಾಡಿರೋ ಮೈನ್ ರೋಲ್ ಹೀತರ್ ಓ ರೌರ್ ಎ, 7 years ಈ ಹುಡುಗಿಗೆ ಫಸ್ಟ್ ಮೂವಿ ಪಾರ್ಟ್ ಅಲ್ಲಿ ಫ್ಲೂ ಬರುತ್ತೆ. ಆದ್ರೂ ಹೇಗೋ ಕಷ್ಟಪಟ್ಟು 3rd part ಮಾಡ್ಬೇಕಾದ್ರೆ ತನ್ನ 12th ಕಾರ್ಡಿಯಾ ಅರೆಸ್ಟ್ ಇಂದ ಸಾಯ್ತಾಳೆ. ಈ ಸಿನಿಮಾದಲ್ಲಿ ರಿಯಲ್ ಸ್ಕೆಲಿಟನ್ ಮತ್ತು ರಿಯಲ್ ಹಾಂಟೆಡ್ ಹೌಸ್ ಅನ್ನು ಯೂಸ್ ಮಾಡೋರಂತೆ. ಏನ್ರಿ ಇದು, ಪಾಪ ಎಲ್ರು ಸತೋದ್ರ? ಸೊ ಈ ಸ್ಟೋರಿ ಹೇಳಿದ್ಮೇಲೆ ನಿಮ್ ಪ್ರಕಾರ ದೆವ್ವ ಇದ್ಯಾ ಇಲ್ವಾ ಜಸ್ಟ್ ಕಾಮೆಂಟ್ ಮಾಡಿ. ಎಲ್ಲಾದ್ರೂ ಫೈರ್ ಆಕ್ಸಿಡೆಂಟ್ ಆದ್ರೆ ಅಂದ್ರೆ ಬೆಂಕಿ ಬಿದ್ರೆ ಅದರಿಂದ ಕಾಪಾಡ್ಕೊಳ್ಳೋದು ತುಂಬಾ ಕಷ್ಟ ಮತ್ತು ಅದು ತುಂಬಾ ಡೇಂಜರಸ್. ಆದ್ರೆ ಪ್ರತಿ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಬೆಂಕಿ ಜಾಸ್ತಿ ಆದ್ರೆ ಯಾವ ಪ್ಲಾನ್ ವರ್ಕ್ಔಟ್ ಆಗಲ್ಲ ಬಿಡುಗುರು ಅಂತ ಅನ್ಕೋಬೇಡಿ, ಅದಕ್ಕೂ ಒಂದು ಪ್ಲಾನ್ ಇದೆ. ಒಂದ್ ವೇಳೆ ಎಲ್ಲಾದ್ರೂ ಬೆಂಕಿ ಬಿದ್ರೆ ಅದನ್ನ ಬೇಗ ಕಂಟ್ರೋಲ್ ಮಾಡಿದ್ರೆ ಜಾಸ್ತಿ ತೊಂದ್ರೆ ಇರಲ್ಲ. ಆದ್ರೆ ಬೆಂಕಿ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಮತ್ತು ಬೆಂಕಿ ಯಾವಾಗ ಎಲ್ಲಿ ಬೀಳುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಬಟ್ ಆಟೋ ಟಾರ್ಗೆಟ್ ಫೈರ್ ಸ್ಪ್ರಿಂಕ್ಲರ್ ಅದನ್ನ ಮಾಡುತ್ತೆ. ಅದು ಎಲ್ಲಿರುತ್ತೋ ಅಲ್ಲಿ ಬೆಂಕಿ ಬಿದ್ರೆ ಆ ಸ್ಮೋಕ್ ಅಥವಾ ಆ ಸ್ಮೆಲ್ ನ ಡಿಟೆಕ್ಟ್ ಮಾಡಿ ಅದು ಆಕ್ಟಿವೇಟ್ ಆಗುತ್ತೆ ಮತ್ತು ಆ ಬೆಂಕಿ ಕಡೆ ಈ ರೀತಿ ನೀರನ್ನು ಸ್ಪ್ರೇ ಮಾಡುತ್ತೆ. ಇದು ಎಲ್ಲಾ ಟೈಮಲ್ಲೂ ಯೂಸ್ ಆಗಲ್ಲ, ಬಟ್ ಸಮ್ಹೌ ಬೆಟರ್.
ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇದೇ ರೀತಿಯ ಇನ್ನಷ್ಟು ವಿಡಿಯೋಸ್ ಈ ಚಾನಲ್ ಅನ್ನು ಈ ಒಳ್ಳೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್, ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ.